Kerea Nirali, Aushadia Gunavideendu, Indigo Kerea Nirane Kudyalu, Balasutidare, Halia Janaru, Yaudu Agramada Kere, Enadara Vishesha, Istori Nodi. ಗ್ರಾಮಗಳಲ್ಲಿ ಕುಡಿಯುವ ನೀರಿಗಾಗಿ ಸರ್ಕಾರ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪನೆ ಮಾಡಿದೆ. ಈ ಮೂಲಕ ಗ್ರಾಮೀಣ ಜನರ ಆರೋಗ್ಯದ ಸುಸ್ಥಿರತೆಯನ್ನು ಕಾಯ್ದುಕೊಳ್ಳಲು ಸರ್ಕಾರ ಯೋಜನೆ ರೂಪುಗೊಳಿಸಿತ್ತು. ಆದರೆ ಇಲ್ಲೊಂದು ಗ್ರಾಮದ ಜನರು ಮಾತ್ರ ಕುಡಿಯಲು ತಮ್ಮ ಊರಿನ ಕೆರೆಯ ನೀರನ್ನೇ ಅವಲಂಬಿಸಿದ್ದಾರೆ. ಹೌದು, ಊರು ಅಂದ ಮೇಲೆ ಕೆರೆ ಇರಲೇಬೇಕು ಎಂಬಂತೆ ಈ ಊರಿನಲ್ಲಿ ಒಂದು ಕೆರೆ ಇದ್ದು ಸಾಮಾನ್ಯವಾಗಿ ಕೆರೆಯ ನೀರನ್ನು ಕೃಷಿ ಮಾಡಲು ಬಳಸಲಾಗುತ್ತದೆ. ಆದರೆ ಈ ಗ್ರಾಮದ ಜನರು ಕೆರೆಯ ನೀರನ್ನು ಕುಡಿಯಲು ಬಳಸುತ್ತಾರೆ ಎಂದರೆ ನಿಜಕ್ಕೂ ಸೋಜಿಗದ ಸಂಗತಿಯಾಗಿದೆ. ಗ್ರಾಮಸ್ಥರು ಮಳೆಯಾಶ್ರಿತ ಕೆರೆಯ ನೀರನ್ನು ಕುಡಿಯಲು ಬಳಸುವುದಕ್ಕೆ ಮುಖ್ಯ ಕಾರಣವೂ ಇದೆ. ಬೆಟ್ಟ ಗುಡ್ಡಗಳಲ್ಲಿ ಸುರಿಯುವ ಮಳೆ ನೀರು ಈ ಮೇಲೆ ಕೆರೆಯಲ್ಲಿ ಶೇಖರಣೆ ಆಗಲಿದೆ. ಬೆಟ್ಟ ಗುಡ್ಡಗಳಿಂದ ಹರಿದು ಬರುವ ನೀರಿನಲ್ಲಿ ಔಷಧಿಯುಕ್ತ ಗುಣ ಹೊಂದಿದೆ ಎಂಬುದು ಗ್ರಾಮಸ್ಥರ ನಂಬಿಕೆ. ರಾಯಲ್ಪಾಡು ಎಂಡಗುಟ್ಟಪಲ್ಲಿ ಎಂಡ್ರಾ ಕಾಯಿಲಗುಂಟೆ ಗ್ರಾಮದ ಜನರು ಕಳೆದ 15 ವರ್ಷಗಳಿಂದ ಇದೇ ಕೆರೆಯ ನೀರನ್ನು ಕುಡಿಯುತ್ತಿದ್ದರು. ಜನರಿಗೆ ಯಾವುದೇ ಸಮಸ್ಯೆ ಆಗಿಲ್ಲ. ಈ ಕೆರೆಯ ನೀರಿನಿಂದ ಕೈಕಾಲು ನೋವು ಬರಲ್ಲ, ಮೂಳೆಗಳು ಬೇಗ ಸವಿಯಲ್ಲ ಎಂಬ ದಟ್ಟವಾದ ನಂಬಿಕೆಯಿಂದ ಜನರು ಈ ನೀರನ್ನು ಬಳಸುತ್ತಿದ್ದಾರೆ. ಇನ್ನು ಈ ಕೆರೆ ನೀರಿಂದ ಬಟ್ಟೆ ಒಗೆಯಲ್ಲ, ಸ್ನಾನ ಮಾಡುವಂತಿಲ್ಲ ಎಂಬ ನಿಬಂಧನೆಗಳಿವೆ. ವರ್ಷಗಳಿಂದ ಇದೇ ಥರ ಇದೆ. ಈ ಕೆರೆ ನೀರು ತುಂಬ ಅಚ್ಚುಕಟ್ಟಾಗಿರುವುದರಿಂದ, ಟೇಸ್ಟಿಯಾಗಿರುವುದರಿಂದ, ಸ್ವಚ್ಛತೆ ಇದ್ದಿದ್ದರಿಂದ ಎಲ್ಲ ಜನಗಳು ಕುಡಿತಾ ಇದ್ರು. ಕೆಲವು ವರ್ಷಗಳ ಹಿಂದೆ ಈ ಪಾಚಿ ಗಿಡಗಳೆಲ್ಲ ಬಿದ್ದ ಮೇಲೆ ಸ್ವಲ್ಪ ಕಡಿಮೆ ಆಗಿದೆ. ಫಿಲ್ಟರ್ ನೀರಿಗೆ ಸ್ವಲ್ಪ ಒಗ್ಗಿಕೊಂಡಿದ್ದಾರೆ. ಆದರೂ ಕೂಡ ಒಂದಷ್ಟು ದಿನ ಫಿಲ್ಟರ್ ನೀರು ಕುಡಿದುಬಿಟ್ಟು ಮತ್ತೆ ಬಂದು ಇದೇ ನೀರು ಶೇಖರಣೆ ಮಾಡ್ಕೊಂಡು ಹೋಗಿ ಕುಡಿತಾ ಇದ್ದಾರೆ. ಈವಾಗ ಕೆರೆ ತುಂಬಿದೆ, ಚೆನ್ನಾಗಿ ನೀರು ಸಿಗುತ್ತೆ. ಕೆರೆ ಬತ್ತಿ ಹೋದಾಗ ಗುಣಿಗಳು ಮಾಡಿ ಗುಣಿಗಳಿಂದ ಗ್ಲಾಸ್ಗಳಲ್ಲಿ ಬಿಂದಿಗೆಗೆ ತುಂಬಿಸ್ಕೊಂಡು ಊರಲ್ಲಿ ತಗೊಂಡು ಹೋಗ್ತಾ ಇದ್ವಿ. 15 ವರ್ಷಗಳ ಹಿಂದೆಗಡೆ ಮಹಾರಾಜರು ಬಂದು ಇಲ್ಲಿ ಮಹಾರಾಜ ಆ ಕಾಲದಲ್ಲೇ ಮಹಾರಾಜರು ಬಿಂದಿಗೆನ ತುಂಬಿಸ್ಕೊಂಡು ಹೋಗಿ ಅವರು ಕುಡಿದಿದ್ದಾರೆ. 15 ವರ್ಷದ ಹಿಂದೆಗಡೆ ನೀರು ಬತ್ತೋಗಿದ್ದಾಗ ದೊಡ್ಡ ಯಾಗ ಮಾಡಿ ನಮ್ಮ ಸ್ವಾಮಿಗಳು, ಆವತ್ತೇ ಮಳೆ ಬಂದು ಆವಾಗಲಿಂದ 15 ವರ್ಷದಿಂದ ಈ ಕೆರೆ ಬತ್ತಿ ಹೋಗಿಲ್ಲ, ಯಾವಾಗಲೂ ತುಂಬಿದೆ, ನೀರು ಸ್ವಚ್ಛತೆಯಿಂದ ಕಾಪಾಡ್ಕೊಂಡಿದ್ದೀವಿ. ಆದರೆ ಈ ಡ್ರೈನು, ಈ ಎಂಡಗುಟ್ಟಪಲ್ಲಿ ಡ್ರೈನ್ ನೀರೆಲ್ಲ ಕೆರೆಗೆ ಸೇರೋದ್ರಿಂದ ಕಲುಷಿತ ಆಗ್ತಾ ಇದೆ ಈ ನೀರು. ಇದಕ್ಕೆ ಒಂದು ಕಾಲುವೆ ಮಾಡಿಬಿಟ್ಟು ಆ ನೀರು ಈ ಕೆರೆಗೆ ಸೇರಿದ್ರೆ ಈ ಪಾಚಿ ಹೂಳೆತ್ಬಿಟ್ಟು ಸ್ವಚ್ಛತೆ ಕಾಪಾಡಬೇಕು. ಇನ್ನು ಕುಡಿಯೋ ನೀರಿಗಾಗಿ ಗ್ರಾಮದಲ್ಲಿ ವಾಟರ್ ಫಿಲ್ಟರ್ ಹಾಗೂ ಮನೆಗಳಿಗೆ ನಲ್ಲಿ ನೀರಿನ ವ್ಯವಸ್ಥೆ ಇದೆ. ಆದರೂ ಜನರು ಮಾತ್ರ ಕಾಡು ಪ್ರದೇಶ ಹೊಂದಿರುವ ಬೆಟ್ಟ ಗುಡ್ಡಗಳಿಂದ ಹರಿದು ಬರುವ ನೀರು ಔಷಧಿಯುಕ್ತ ಗುಣ ಹೊಂದಿದೆ ಎಂದು ನಂಬಿ ನೀರನ್ನು ಕುಡಿಯಲು ಬಳಸುತ್ತಾರೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆವರೆಗೂ ಬಿಂದಿಗೆಗಳಲ್ಲಿ ನೀರನ್ನು ತೆಗೆದುಕೊಂಡು ಹೋಗ್ತಾರೆ. ಕೆರೆಯ ನೀರಲ್ಲಿ ಅಲ್ಪ ಮಟ್ಟದಲ್ಲಿ ಪಾಚಿ ಇದ್ದರೂ ದಿನನಿತ್ಯ ಇದೇ ನೀರನ್ನು ಕುಡಿಯುತ್ತಿದ್ದಾರೆ. ನಮಗೆ ಕೆಮಿಕಲ್ ಫಿಲ್ಟರ್ ನೀರು ಬೇಡ, ಕೆರೆ ನೀರು ಕುಡಿದರೆ ಆರೋಗ್ಯವೂ ಹದಗೆಡಲ್ಲ ಅಂತಿದ್ದಾರೆ ಗ್ರಾಮಸ್ಥರು. ಈ ಎನ್ನುಗುಟ್ಟಪಲ್ಲಿ ಅವರು ನಮ್ಮದು ರಾಯಲ್ಪಾಡವರು, ನೀರೆಲ್ಲ ದೊಡ್ಡವರು, ನಾವು ಹುಟ್ಟು ಮೊದಲಿನಿಂದಾನು ನಮ್ಮ ಅಪ್ಪ ನಮ್ಮ ತಾತ ನಮ್ಮ ಕಡೆಯವರೆಲ್ಲ ಇದೇ ನೀರು ಕುಡಿತೀವಿ. ಆಮೇಲೆ ಈ ನೀರು ಬಗ್ಗೆ ಚೆನ್ನಾಗಿರ್ತವೆ, ಈ ಫಿಲ್ಟರ್ ನೀರು ಕುಡಿದ್ರೆ ಮಂಡಿ ನೋವು, ಕಾಲು ನೋವು, ಸೊಂಟೆ ನೋವು ಬರ್ತದಂತ ದೊಡ್ಡವ್ರು ಕೇಳಿಕೊಂಡು ಏನು ರೋಗಗಳು ಬರಲ್ಲ ಅಂತ ಇದು ಕುಡಿತಾರೆ. ಆಮೇಲೆ ವ್ಯವಸ್ಥೆ ಏನಂದರೆ ಬಟ್ಟೆ ಒಗಿಬಾರ್ದು, ಆಚೆ ಗೀಚೆ ಹೋಗಿ ಬಂದಿರೋರು ಬಂದರೆ ಹೊಡಿತಾರೆ. ನೀರು ಮಾತ್ರ ಟೇಸ್ಟ್ ಆಗಿರ್ತದೆ, ಬಟ್ಟೆ ಹಾಕ್ಕೊಂಡು ಇದು ಮಾಡ್ಕೊಂಡು ಎತ್ಕೊಂಡು ಹೋಗ್ತಾರೆ. ಅದೇ ನೀರು ಒಂದಿನ ಎರಡು ದಿನ ಕುಡಿತಾರೆ, ಆದಮೇಲೆ ಅದೇ ಬಂದು ಬಳಸ್ತಾರೆ. ಇದು ಸುಮಾರು ಒಂದು 60-70 ವರ್ಷದಿಂದ ಕುಡಿತಾರೆ ಕೆರೆ ನೀರು. ಇದೆಲ್ಲ ಬೆಟ್ಟೆಯಲ್ಲಿ ಮೂಲಿಕೆಯಿಂದ ನೀರು ಬರ್ತದಂತ ದೊಡ್ಡವ್ರನಿಂದ ಆವಾಗಿನಿಂದ ನಮಗೆ ಒಂದು ಆ ನಂಬಿಕೆಯಿಂದನೇ ಈ ನೀರು ಕುಡಿತಾ ಇರೋದು. ಆ ಫಿಲ್ಟರ್ ನೀರು ಕುಡಿದ್ರೆ ಮಂಡಿ ನೋವು ಬರ್ತದೆ, ಸೊಂಟೆ ನೋವು ಬರ್ತದೆ. ಈ ನೀರು ಕುಡಿದ್ರೆ ಹೊಟ್ಟೆ ನೋವು, ಕಾಲು ಕೈ ನೋವು ಯಾವುದೂ ಬರಲ್ಲ ಅನ್ನೋದು ದೊಡ್ಡ ನಂಬಿಕೆ. ಗ್ರಾಮಸ್ಥರ ಈ ನಂಬಿಕೆಗೆ ವೈಜ್ಞಾನಿಕ ದೃಢೀಕರಣ ಬೇಕಿದೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ.